ನಾನು ಕಾಂಗ್ರೆಸ್ನ ಒಬ್ಬ ಶಿಸ್ತಿನ ಸಿಪಾಯಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಳೆದ 23 ವರ್ಷದಿಂದ ಪಕ್ಷ ಕಟ್ಟಿದ್ದೇನೆ 5 ಚುನಾವಣೆ ಮಾಡಿದ್ದೇನೆ 4 ಚುನಾವಣೆ ಕಾಂಗ್ರೆಸ್ ಪಕ್ಷದ ಚಿನ್ನದ ಮೇಲೆ ಸೋತಿದ್ದೇನೆ ಒಂದು ಚುನಾವಣೆ 787 ಓಟ್ನಲ್ಲಿ ಸೋತಿದ್ದೇನೆ 3 ಚುನಾವಣೆ ಬಸವರಾಜ ಬೊಮ್ಮಾಯಿ ಮೇಲೆ ಬಹಳ ಕಡಿಮೆ ಅಂತಲೇ ಸೋತಿದ್ದೇನೆ ಒಂದು ಬಾರಿ ನಾನು ಗೆದ್ದಿದ್ದು ಬಸವರಾಜ ಬೊಮ್ಮಾಯಿ ಸಿಎಂ ಆಗ್ತಿದ್ದೆ ಹಾಗಾಗಿ ಇವತ್ತು ಆ ನೂನು ಕೂಡ ಬಹಳ ನಂಬಿದೆ ನನಗೆ ಸಾಹೇಬರು 1999 2000ರಲ್ಲಿ ಜೆಡಿಎಸ್ ನಿಂದ ಕಾಂಗ್ರೆಸ್ ಸೇರಿಸಿಕೊಂಡಿದ್ದು ಸಾಹೇಬರು ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಜನತಾ ಪರಿವಾರದಲ್ಲಿ ಇರತಕ್ಕಂತವ ಸಿದ್ದರಾಮಯ್ಯ ಸಾಹೇಬರು 99ನಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ರು ನಾನು ಗೆದ್ದು ಬಂದಿದ್ದೆ ಸೋ ಇವತ್ತು ನನಗೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಪಕ್ಷ ಗೆಲ್ಬೇಕು ಈ ದೇಶದಲ್ಲಿ ರಾಜ್ಯದಲ್ಲಿ ಮತ್ತೆ ಅಧಿಕಾರದಲ್ಲಿ ಇರಬೇಕು ನಮ್ಮ ಪಕ್ಷ ದೇಶದ ರಾಜ್ಯದ ಜನರ ಸೇವೆ ಮಾಡಬೇಕು ಅಂತ ನನ್ನ ಉದ್ದೇಶ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಜಮೀರಮ್ಮ ಸಾಹೇಬರು ನಸೀರಮ್ಮ ಸಾಹೇಬರು ಹರೀಶ್ ಸಾಹೇಬರು ಎಲ್ಲರೂ ಬೆಳಿಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರೆದುಕೊಂಡು ಹೋದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದರೆ ನೀನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಿನಗೆ ನಾವು ರಕ್ಷಣೆ ಕೊಡೋದು ನಂದು ಮತ್ತು ಕೆಪಿಸಿ ಅಧ್ಯಕ್ಷ ಜವಾಬ್ದಾರಿ ಡಿಸಿಎಂ ಸಾಹೇಬ್ ಜವಾಬ್ದಾರಿ ಜೊತೆಗೆ ನಮ್ಮ ಮೈನಾರಿಟಿ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರಮ್ಮ ಸಾಹೇಬರು ನಸೀರಮ್ಮ ಸಾಹೇಬರು ಹಾಗೆ ಎಲ್ಲ ನಮ್ಮ ಮುಖಂಡ ಜವಾಬ್ದಾರಿ ಇದೆಯಪ್ಪ ಪಕ್ಷ ಗೆಲ್ಲಬೇಕು ನೀನು ಅದಕ್ಕೆ ಹಿಂದೆ ಸರಿಬೇಕಂದ್ರು ನಾನು ಹೇಳ್ದ ಸರ್ ನಾನು ಹಿಂದೆ ಸರಿಯೋದು ನಿಮ್ಮ ಮಾತು ಡಿಸಿಎಂ ಸಾಹೇಬ್ ಮಾತು ಜಮೀರ್ ಸಾಹೇಬ್ ಮಾತು ಮುಖ್ಯಲ್ಲ ಆದರೆ ಅಲ್ಲಿ ನಾನೇ ಗೆಲ್ತೀನಿ ನನಗೆ ಅನ್ಯಾಯ ಆಗಿದೆ ಅಂತ ಭಾಳ ರಿಕ್ವೆಸ್ಟ್ ಮಾಡಿದೆ ಸಾಹೇಬ್ರಿಗೆ ಅದೇ ರಿಕ್ವೆಸ್ಟ್ ಮಾಡಿದೆ ನನಗೆಲ್ಲ ಗೊತ್ತಪ್ಪ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಅಂದರು ಈಗ ನಾನು ಸಾಹೇಬ್ರಿಗೆ ಸಿ ಎಂ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೆ ಯಾವುದು ನಾನು ತೊಂದರೆ ಕೊಡೋಕ್ಕಾಗಲ್ಲ ಅವ್ರ ಭಾವನೆಗೆ ನಾನು ಧಕ್ಕೆ ತರಲಿಕ್ಕಾಗಲ್ಲ ನಾನು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಕ್ಷೇತ್ರದ ನಮ್ಮ ಕಾರ್ಯಕರ್ತರ ನನ್ನ ಹಿತೈಷಿಗೆ ನಾನು ನಾಳೆ ಕರೆಸ್ತೀನಿ ಸರ್ ಕರೆಸಿ ನಿಮ್ಮ ಹತ್ರ ಸಾಹೇಬ್ ಸಿ ಎಂ ಸಾಹೇಬ್ರ ಹತ್ರ ಒಯ್ತೀನಿ ಒಯ್ದು ನಾನು ನನ್ನ ನೀವು ಏನು ಆದೇಶ ಮಾಡ್ತೀರಿ ಅದನ್ನು ನಾನು ಪಾಲಿಸ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ನಾಯಕರು ಜಮೀರಮ್ಮ ಸಾಹೇಬರಿಗೆ ನಸೀರಮ್ಮ ಸಾಹೇಬರಿಗೆ ಮಾತು ಕೊಟ್ಟಿದ್ದೀನಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಡವ ನಾನು ಗುರು ಪರಂಪರೆಯಿಂದ ಬಂದಿರತಕ್ಕಂಥವ ನಾನು ಏನು ಹೇಳ್ತೀನಿ ಅದನ್ನು ನಡ್ಕೊತೀನಿ ಏನು ನನ್ನ ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟ್ಗೆ ನಾನು ಬರ್ದಿರ್ತೀನಿ ನಮ್ಮ ಡಿ ಸಿ ಎಂ ಸಾಹೇಬರು ಕೂಡ ನಮಗೆ ಸೇರಿಸ್ಕೊಳ್ಳುವಾಗ ಕಮಿಟ್ಮೆಂಟ್ ಮಾಡಿದರು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಸದಾ ನಿಮ್ಮ ಜೊತೆ ಇದ್ದೀನಿ ಅಂತೇಳಿ ಒಂದು ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರ ಹತ್ರ ನನ್ನ ಸವಣೂರು ಮೋತಿ ತಲಾಬಿನ ಬಜೆಟ್ನಲ್ಲಿ ದುಡ್ಡು ಬಿಡುಗಡೆ ಮಾಡಬೇಕಾಗಿತ್ತು ಬಂದು ಹೀಗೆ ನಿಂತು ಸಹಿ ಮಾಡಿ 4.25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆ ಮೋತಿ ತಲಾಬ್ಗೆ ವರ್ಧಾ ನದಿ ನೀರು ತರುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ನನ್ನ ನೆನಪಿದೆ ಹಾಗಾಗಿ ಇವತ್ತು ಏನು ನಮ್ಮ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಡಿ ಸಿ ಎಂ ಸಾಹೇಬರು ಜಮೀರಮ್ಮ ಸಾಹೇಬರು ನಸೀರ್ ಸಾಹೇಬರು ಏನು ಹೇಳ್ತಾರೆ ಅದಕ್ಕೆ ನಾನು ಬದಲಿರ್ತೇನೆ ನನಗೆ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅಲ್ಲೇ ಬಿ ಜೆ ಪಿ ಸೋಲ್ಬೇಕು ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋವಂಥದ್ದು ನಾನು ಕಳೆದ 23 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ ಈಗೂ ಕೂಡ ನಮ್ಮ ಕೆ ಪಿ ಸಿ ಅಧ್ಯಕ್ಷ ಸಾಹೇಬರು ಏನು ಹೇಳ್ತಾರೆ ನಮ್ಮ ಮೈನಾರಿಟಿ ಮಿನಿಸ್ಟರ್ ಸಾಹೇಬರು ನಸೀರ್ ಸಾಹೇಬರು ಏನು ಹೇಳ್ತಾರೆ ಅದಕ್ಕೆ ನಾನು ಬರ್ದಿರ್ತೀನಿ ಆದರೆ ಒಂದು ಅವಕಾಶ ನನ್ನ ಕಾರ್ಯಕರ್ತರಿಗೆ ಚರ್ಚೆ ಮಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ರೆ ಅಂತ ರಿಕ್ವೆಸ್ಟ್ ಮಾಡೀನಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಾಹೇಬರು ಅದಕ್ಕೆ ಒಪ್ಪಿದ್ದಾರೆ ಜಮೀರಮ್ಮ ಸಾಹೇಬರು ಸುಮಾರು 10-20 ಬಸ್ ಮಾಡಿ ಅವ್ರಿಗೆ ಕರೆಸಿ ಅವರೆಲ್ಲರೂ ಇಲ್ಲಿ ಕರ್ಕೊಂಡು ಬಂದು ಸಿ ಎಂ ಸಾಹೇಬರಿಗೆ ಡಿ ಸಿ ಎಂ ಸಾಹೇಬರಿಗೆ ಮಾತಾಡಿಸಿ ಅವರ ಆಶೀರ್ವಾದ ಕೊಡಿಸಿ ಕಾಂಗ್ರೆಸ್ ಗೆಲ್ಲಬೇಕನ್ನುವಂಥದ್ದು ನನ್ನ ಜೊತೆ ಇರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ಸಲಹೆ ಸೂಚನೆ ಕೊಟ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ ಆ ಮಾತಿಗೆ ನಾನು ಬರ್ತೀನಿ